ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಜೈಪುರ್ನಲ್ಲಿ ಆ್ಯಂಬರ್ ಫೋರ್ಟ್ನ ನೋಡಿಕೊಂಡು ಹಾಗೆ ಜಂತರ್ ಮಂತರು ಜಲ್ ಮಹಲ್ ಎಲ್ಲದನ್ನು ನೋಡಿಕೊಂಡು ನೈಟ್ ನಾವು ಚೌಕಿದಾನಿಗೆ ಬಂದ್ವಿ ಚೌಕಿದಾನಿ ಅಂದ್ರೇನು ಚೌಕಿದಾನಿಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ತಮ್ಸ್ ಅಪ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ನನ್ನ ವ್ಲಾಗ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ವ್ಲಾಗ್ನ ನೋಡ್ಕೊಂಡು ಬರೋಣ ಬನ್ನಿ ಚೌಕಿದಾನಿಗೆ ನಾವು ಬಂದು ತಲುಪೋ ಹೊತ್ತಿಗೆ ಆಲ್ಮೋಸ್ಟ್ ರಾತ್ರಿ ಏಳುವರೆ ಆಗಿತ್ತು ನಮ್ಮ ಗೈಡ್ ಹೇಳಿದ ಪ್ರಕಾರ ಆರು ಗಂಟೆಗೆ ಹೋದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಹೇಳಿದ್ರು ಬಟ್ ನಾವು ಜಂತರ್ ಮಂತರರು ಅಲ್ಲೆಲ್ಲ ನೋಡಿಕೊಂಡು ಮತ್ತು ಟ್ರಾಫಿಕ್ ಕೂಡ ಎದ್ದಿದ ಕಾರಣ ನಾವು ಬರೋ ಹೊತ್ತಿಗೆ ಆಲ್ಮೋಸ್ಟ್ ಏಳುವರೆ ಆಗಿತ್ತು ಏನು ಚೌಕಿ ಚೌಕಿದಾನಿ ಅಂದರೆ ರಾಜಸ್ಥಾನದ ಗ್ರಾಮೀಣ ಸಂಸ್ಕೃತಿನ ಪ್ರದರ್ಶಿಸುವ ಒಂದು ವಿಶಿಷ್ಟ ಅನುಭವ ಗುಡಿಸಿಲಿನ ಆಕಾರದಲ್ಲಿರುವಂತಹ ಮೂಲ ಸೌಕರ್ಯಗಳಿರುತ್ತೆ ಗೋಡೆಗಳ ಮೇಲೆ ರಂಗೋಲಿಗಳಿರುತ್ತೆ ದೀಪಗಳು ಲ್ಯಾಟಿನ್ಗಳ ಬೆಳಕು ಎಲ್ಲವನ್ನು ಸ್ವಾಗತಿಸುತ್ತೆ ನಾವು ಹೋಗ್ತಿದ್ದಂಗೆ ನಮ್ಮನ್ನು ಕುಂಕುಮ ಇಟ್ಟಿ ಅವರ ಸಂಸ್ಕೃತಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿದ್ರು ಅದು ಕೂಡ ಒಂದು ವಿಶಿಷ್ಟ ಅನುಭವ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಎಲ್ಲೂ ಕೂಡ ಈ ರೀತಿ ಒಂದು ಸ್ವಾಗತವನ್ನು ನೋಡಿರಲ್ಲ ಇದು ರಾಜಸ್ಥಾನಿಗಳ ಒಂದು ಸಂಸ್ಕೃತಿಯನ್ನು ತೋರಿಸುತ್ತೆ ಇಲ್ಲಿಗೆ ಬರ್ತಿದ್ದಂಗೆ ನಮಗೆ ಅನ್ಸಿದ್ದು ಯಾವುದೋ ಹಳ್ಳಿಗೆ ಬಂದಿದ್ದೀವೇನೋ ಅನ್ನೋ ರೀತಿ ಇತ್ತು ಜೈಪುರ್ಗೆ ಟ್ರಿಪ್ ಏನಾದರೂ ಬಂದರೆ ಖಂಡಿತವಾಗ್ಲೂ ಈ ಚೌಕಿಧಾನಿಗೆ ಒಂದು ವಿಸಿಟ್ ಮಾಡಲೇಬೇಕು ಯಾಕೆ ಅಂದರೆ ರಾಜಸ್ಥಾನಿಗಳ ಹಳ್ಳಿಯ ಸಂಸ್ಕೃತಿ ಹೇಗಿರುತ್ತೆ ಅವರ ಸಿಂಪ್ಲಿಸಿಟಿ ಎಲ್ಲ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿಗೆ ಬಂದರೆ ಚೌಕಿಧಾನಿಯ ಮೇನ್ ಅಟ್ರಾಕ್ಷನ್ ಅಂದರೆ ಅವರ ಜನಪದ ನೃತ್ಯಗಳು ಜನಪದ ಗೀತೆಗಳು ಅವರ ಆಹಾರ ಪದ್ಧತಿಗಳು ಹೇಗಿರುತ್ತೆ ಹಾಗೆ ಗೊಂಬೆ ಕುಣಿತ ಕೆಲವು ಪ್ರಾಣಿಗಳ ಮೇಲೆ ನಮ್ಮನ್ನು ರೈಡ್ ಕೂಡ ಕರ್ಕೊಂಡೋಗ್ತಾರೆ ಒಳಗೆ ಬಂದಿದ್ದ ನಂತರ ಇಲ್ಲಿ ರಿಸೆಪ್ಷನ್ ಇರುತ್ತೆ ಇಲ್ಲಿ ಸುಮಾರು ಥರದ ಮೆನುಗಳಿರುತ್ತೆ ವೆಜ್ಗೆ ಒಂದು ರೇಟ್ ಇರುತ್ತೆ ನಾನ್ ವೆಜ್ಗೂ ಕೂಡ ಒಂದು ರೇಟ್ ಇರುತ್ತೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಆ ಪ್ಯಾಕೇಜನ್ನು ತೊಗೊಂಡು ಒಳಗೆ ಹೋಗ್ಬೋದು ನೋಡಿ ಇಲ್ಲೆಲ್ಲ ಆಗಲೇ ದಾಂಡಿಯ ನೃತ್ಯನ ಮಾಡ್ತಾನೆ ಇದ್ದಾರೆ ಇಲ್ಲಿ ಗೊಂಬೆ ಕುಣಿತನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವರ ಜನಪದ ಗೀತೆಗೆ ಗೊಂಬೆನ ಕುಣಿಸ್ತಾ ಇದ್ದಾರೆ ತುಂಬನೇ ಸುಂದರವಾಗಿತ್ತು ಮಕ್ಕಳಿಗೆಲ್ಲ ಎಲ್ಲೂ ನೋಡಿರಲ್ಲ ಇಂಥ ಗೊಂಬೆ ಕುಣಿತಾ ಇಲ್ಲದನ್ನು ಇಂಥದನ್ನೆಲ್ಲ ನೋಡಿ ತುಂಬನೇ ಖುಷಿಪಟ್ಟರು ರಾಜಸ್ಥಾನಲ್ಲಿ ಚೌಕಿ ದಾನಿ ಒಂದು ಪರ್ಫೆಕ್ಟ್ ವೀಕೆಂಡ್ ಟ್ರಿಪ್ ಅನ್ಬೋದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿಗೆ ಬಂದರೆ ಈಗಿನ ಮಕ್ಳುಗಳಿಗಂತೂ ಹಳ್ಳಿ ಹೇಗಿರುತ್ತೆ ಹಳ್ಳಿ ಸೊಗಡು ಹೇಗಿರುತ್ತೆ ಅವ್ರ ಕಲ್ಚರ್ ಹೇಗಿರುತ್ತೆ ಅನ್ನೋದು ಏನೂ ಗೊತ್ತಿರಲ್ಲ ಇಂಥ ಕಡೆ ಕರ್ಕೊಂಬಂದರೆ ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಅದ್ರ ಬಗ್ಗೆ ಜ್ಞಾನ ಬರುತ್ತೆ ಹಾಗೆ ಡಿನ್ನರ್ ಕೂಡ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಜಸ್ಟ್ ಒಂದು ಲುಕ್ ನೋಡೋಕ್ಕೆ ಅಂತ ಬಂದ್ವಿ ಈಗಲೇ ಊಟ ಮಾಡೋದು ಬೇಡ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದು ಆಮೇಲೆ ಊಟ ಮಾಡೋಣ ಅಂತ ಒಂದು ಹಾಗೆ ಸುತ್ತಾಡೋಕ್ಕೆ ಅಂತ ಬಂದ್ವಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ವೆಜ್ಗೆ ಬೇರೆ ನಾನ್ ವೆಜ್ಗೆ ಬೇರೆ ಸೆಪ್ರೇಟ್ ಬಫೆಟ್ ಸಿಸ್ಟಮ್ ಇತ್ತು ಊಟದ್ದೆಲ್ಲ ಹಾಗೆ ನೋಡಿಕೊಂಡು ಮುಂದೆ ಬಂದ್ವಿ ನಿಜವಾಗ್ಲೂ ಎಷ್ಟು ಇದೆ ಅಂತ ಗೊತ್ತಿಲ್ಲ ತುಂಬ ದೊಡ್ಡದಿದೆ ಅವ್ರ ಕಲ್ಚರ್ ತೋರಿಸುವಂತಹ ಮನೆಗಳು ಆ ಲೈಟಿಂಗ್ಸ್ಗಳು ಗೋಡೆ ಮೇಲೆ ಆ ಬಣ್ಣಗಳು ಹಾಗೆ ಅವರ ಜನಪದ ನೃತ್ಯದ ಗೊಂಬೆಗಳನ್ನೂ ಕೂಡ ಕಾಣ್ಬೋದು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವುದೋ ರೆಸಾರ್ಟಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ಇಲ್ಲೆಲ್ಲ ಮಾತ್ರ ಒಂದು ಸಾರಿ ಜೈಪುರ್ಗೆ ಹೋದರೆ ಖಂಡಿತವಾಗ್ಲೂ ಚೌಕಿದಾನಿಗೆ ವಿಸಿಟ್ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ ಕೈಗೆ ಮೆಹಂದಿ ಬರ್ಸ್ಕೊಳ್ಳೋರು ಮೆಹಂದಿ ಬರ್ಸ್ಕೊಬೋದು ಪಾಟ್ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಮಡಕೆಗಳನ್ನ ಮಾಡ್ಬೋದು ಮಡಿಕೆಗಳನ್ನ ನಮಗೆ ಕೊಟ್ಕಳಿಸ್ತಾರೆ ಇಷ್ಟ ಇದ್ರೆ ತಗೊಂಡು ಕೂಡ ಬರ್ಬೋದು ಹಾಗೆ ಅಂಗಡಿ ಮಳಿಗೆಗಳಿದೆ ಶಾಪಿಂಗ್ ಮಾಡೋ ಅಂಥವರು ಶಾಪಿಂಗ್ ಕೂಡ ಮಾಡ್ಬೋದು ಕೆಲವೊಂದು ಆ್ಯಕ್ಟಿವಿಟೀಸಿಗೆ ಮಾತ್ರ ಪ್ರೈಸಸ್ನ ಇಟ್ಟಿರ್ತಾರೆ ಈಗ ನಾವೇನಾದರೂ ಒಂಟೆ ಮೇಲೆ ರೈಡ್ ಮಾಡಬೇಕು ಅಂದರೆ ಒಂದು ಪ್ರೈಸ್ ಇಟ್ಟಿರ್ತಾರೆ ಅದಕ್ಕೆ ತುಂಬ ಕಾಸ್ಟ್ಲಿ ಇರಲ್ಲ ಕೇವಲ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ಧಾನಿ ಓಪನ್ ಆಗೋದೇ ಸಂಜೆಯಿಂದ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ಆದಷ್ಟು ಬೇಗ ಹೋದ್ರೆ ಎಲ್ಲದನ್ನು ನೋಡಬಹುದು ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಎಂಜಾಯ್ ಕೂಡ ಮಾಡಬಹುದು ಲೇಟ್ ಆದ್ರೆ ಲಾಸ್ ನಮಗೆ ಹಾಗಾಗಿ ಹೋಗ ಅಂಥವ್ರು ಆದಷ್ಟು ಬೇಗ ಹೋಗಿ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ ಡಿನ್ನರ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಹಾಗೆ ವಿಲೇಜ್ ಫೇರ್ ಕಡೆಗೆ ಬಂದ್ವಿ ಅಲ್ಲಿ ಮೊದಲು ಸಿಕ್ಕಿದ್ದು ಮ್ಯಾಜಿಕ್ ಶೋ ಮ್ಯಾಜಿಕ್ ಶೋ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ ಅಲ್ಲಿ ಒಂದು ಪುಟ್ಟ ದೇವಸ್ಥಾನ ಕೂಡ ಮಾಡಿದ್ರು ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಮುಂದೆ ಬಂದ್ರೆ ಅಲ್ಲಿ ಶಾಪಿಂಗ್ ಮಳಿಗೆ ಕೂಡ ಇದ್ವು ಶಾಪಿಂಗ್ ಇಂಟ್ರೆಸ್ಟ್ ಇದ್ರೆ ಶಾಪಿಂಗ್ ಕೂಡ ಮಾಡಬಹುದು ನಾವೇನು ಮಾಡ್ಲಿಲ್ಲ ಇಲ್ಲಿ ಪಾಟ್ ಮಾಡೋಣ ಅಂತ ಬಂದ್ವಿ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಮಕ್ಕಳು ದೊಡ್ಡವರು ಎಲ್ರು ಕೂಡ ಮಾಡಬಹುದು ನಾವು ಹೋಗಿದ್ದು ದಸರಾ ಟೈಮ್ ಆಗಿದ್ರಿಂದ ದಸರಾ ಟೈಮ್ ನಲ್ಲಿ ರಾವಣ ದಹನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ ಹಾಗಾಗಿ ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ರು ಅದಿನ್ನೂ ನಡೆಯೋಕ್ಕೆ ಇನ್ನು ಟೈಮ್ ಇತ್ತು ಹಾಗಾಗಿ ಇಲ್ಲಿ ಮೊದಲು ಒಂಟೆಯಲ್ಲಿ ರೈಡ್ ಮಾಡೋಣ ಅಂತ ಬಂದ್ವಿ ಒಂಟೆ ಮೇಲೆ ರೈಡ್ ಮಾಡೋಕ್ಕೆ ಜನ ಕಾಯ್ತಾ ನಿಂತಿದ್ರು ಹಾಗಾಗಿ ತುಂಬಾ ರಶ್ ಇತ್ತು ಅಲ್ಲಿ ಟಿಕೆಟ್ ತಗೊಂಡು ನಾವು ಕೂಡ ಕಾಯ್ತಾ ಇದ್ವಿ ಬಟ್ ರಾವಣ ದಹನ ನ ಶುರುವಾಗೋಗಿಂತ ಮುಂಚೆ ಪಟಾಕಿಗಳನ್ನ ಹೊಡೆಯೋಕೆ ಶುರು ಮಾಡಿಬಿಟ್ರು ಪಟಾಕಿಗಳು ಹೊಡೆಯೋ ಟೈಮ್ನಲ್ಲಿ ಒಂಟೆಗಳು ಬೆದರುತ್ತೆ ಬೆಚ್ಚುತ್ತೆ ಅಂತ ಹೇಳಿ ಒಂಟೆಗಳನ್ನ ಕಟ್ಬಿಟ್ರು ಇನ್ನೇನ್ ಮಾಡೋದು ರಾವಣ ದಹನನ್ನು ನೋಡಿಕೊಂಡು ಡಿನ್ನರ್ನ ಮುಗಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ತನಕ ರೈಡ್ ಇರುತ್ತೆ ಅಂತ ಹೇಳಿದ್ರಲ್ಲ ಹಾಗಾಗಿ ಫಸ್ಟ್ ರಾವಣ ದಹನ ನೋಡೋಣ ಅಂತ ನಿಂತ್ವಿ ತುಂಬಾ ಸುಂದರವಾಗಿತ್ತು ನಾನು ಬರೀ ಟಿ ವಿಲಿ ನೋಡ್ತಾ ಇದ್ದೆ ರಾವಣ ದಹನ್ ಎಲ್ಲ ಅದು ನಾರ್ತ್ ಕಡೆ ಈ ರೀತಿ ರಾವಣ ದಹನ್ ಮಾಡ್ತಾರೆ ಅಂತ ಕೇಳಿದ್ವಿ ನೋಡಿದ್ವಿ ಟಿ ವಿಗಳಲ್ಲಿ ಬಟ್ ರಿಯಲ್ ಆಗಿ ನೋಡಿ ತುಂಬಾ ಆಶ್ಚರ್ಯ ಆಯಿತು ತುಂಬನೇ ಖುಷಿ ಆಯಿತು ನಾವು ಯಾವಾಗಲೂ ಇಂಥದ್ದನ್ನು ನೋಡೋದು ಬಹಳ ಅಪರೂಪ ಇಂಥದ್ದು ಸಿಗೋದು ಕೂಡ ಅಪರೂಪ ನಾವು ದಸರಾ ಟೈಮಲ್ಲಿ ಹೋಗಿರೋದು ನಮ್ಮ ಪುಣ್ಯ ಅಂತ ಅನಿಸುತ್ತೆ ಇಂಥ ಒಂದು ಸುಂದರವಾಗಿರುವಂತಹ ಮೊಮೆಂಟ್ನ ಕಣ್ಣಾರೆ ನೋಡೋಕೆ ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನನಗೆ ಅನ್ಸತ್ತೆ ಕರೆಕ್ಟ್ ಒಂಬತ್ತು ಗಂಟೆಗೆ ರಾವಣ ದಹನ ಶುರು ಮಾಡಿದ್ರು ಅದ್ರಗಿಂತ ಮುಂಚೆ ಸಖತ್ ಪಟಾಕಿಗಳನ್ನ ಹೊಡೆದ್ರು ಹಾಗೆ ಒಂಬತ್ತು ಗಂಟೆಗಿಂತ ಮುಂಚೆ ರಾಮ ಲಕ್ಷ್ಮಣ ಸೀತೆನ ಪುಟ್ ಪುಟ್ಟ ಮಕ್ಕಳುಗಳು ಡ್ರೆಸ್ ಮಾಡಿಕೊಂಡು ಆ ರಾವಣ ದಹನ್ ಜಾಗಕ್ಕೆ ಹೋದರು ಅಲ್ಲಿಂದ ಅವ್ರು ಸುಮ್ಮನೆ ಒಂದು ಬಾಣ ಬಿಡ್ತಾರೆ ನಂತರ ರಾವಣ ದಹನ್ ಶುರುವಾಗತ್ತೆ ದಸರಾ ಹಬ್ಬದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ ಈ ರಾವಣ ದಹನ ಮಾಡ್ತಾರೆ ರಾವಣನ ಮೇಲೆ ಶ್ರೀರಾಮನು ವಿಜಯವನ್ನ ಸಾಧಿಸಿದ ಸಂಕೇತವಾಗಿ ಈ ರಾವಣನ ಪ್ರತಿಕೃತಿಯನ್ನ ಸುಡುವಂತಹ ಸಂಪ್ರದಾಯವನ್ನ ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾರ್ತ್ ಇಂಡಿಯಾ ಕಡೆ ಎಲ್ಲಾ ಈ ರಾವಣ್ ದಹನ್ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಅದು ವಿಜಯದಶಮಿಯ ದಿನ ದಸರಾದ ಕೊನೆಯ ದಿನ ಬಹಳ ಚೆನ್ನಾಗಿ ಆಚರಿಸ್ತಾರೆ ನನಗಂತೂ ರಾಜಸ್ಥಾನ್ ಟ್ರಿಪ್ನ ನಾವು ಒಳ್ಳೆ ಟೈಮ್ನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದ್ದ ಟೈಮ್ನಲ್ಲಿ ಇದನ್ನೆಲ್ಲ ನೋಡ್ತೀವಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ನಮಗೆ ಇದನ್ನೊಂದು ನೋಡೋವಂಥ ಅವಕಾಶ ಸಿಗ್ತಲ್ಲ ನಿಜವಾಗ್ಲೂ ಅದೃಷ್ಟ ಅಂತ ಅನ್ಕೋಬೋದು ಆ ರಾವಣ್ ದಹನ್ ಕಾರ್ಯಕ್ರಮನ ನೋಡ್ಕೊಂಡು ನಾವು ಡೈನಿಂಗ್ ಕಡೆಗೆ ಬಂದ್ವಿ ಒಳ್ಳೆ ಹಾಡುಗಳನ್ನ ಹಾಡ್ತಾ ಇದ್ರು ಕಿವಿಗೆ ಬಹಳ ಇಂಪಾಗಿರೋಂತಹ ಹಾಡುಗಳು ಹಳೆ ಹಾಡುಗಳು ನಮಗೆ ಏನಾದ್ರೂ ಇಷ್ಟ ಆಗಿರೋ ಹಾಡುಗಳನ್ನ ಹಾಡಿ ಅಂತ ಅಂದ್ರೆ ಆ ಹಾಡುಗಳನ್ನ ಕೂಡ ಹಾಡ್ತಾ ಇದ್ರು ಊಟ ಕೂಡ ಬಹಳ ರುಚಿಯಾಗಿತ್ತು ಎಲ್ಲದನ್ನು ಎಂಜಾಯ್ ಮಾಡಿಕೊಂಡು ಹಾಗೆ ನಮ್ದು ಒಂದು ಒಂಟೆ ರೈಡಿಂಗ್ ಇತ್ತು ಕೆಲವೊಂದು ಕಾರ್ಯಕ್ರಮನ ನೋಡೋದಿತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಬಂದ್ವಿ ಇದು ರಾಜಸ್ಥಾನಿಗಳ ಸಾಂಪ್ರದಾಯಿಕ ಜನಪದ ನೃತ್ಯ ಅಂತಾನೆ ಹೇಳ್ಬೋದು ಇದರ ಹೆಸರು ಕಲ್ಬೇಲಿ ಅಂತ ಬಹಳ ಸುಂದರವಾಗಿ ಮಾಡ್ತಾ ಇದ್ರು ಕೆಲವೊತ್ತು ಅಲ್ಲೇ ನೋಡಿ ನಂತರ ನಮ್ದು ಒಂಟೆ ರೈಡಿಗೆ ಟೈಮ್ ಆಯಿತು ಹಾಗಾಗಿ ಒಂಟೆ ಮೇಲೆ ಕೂತ್ಕೊಳ್ಳೋಕೆ ಅಂತ ಬಂದ್ವಿ ಮಕ್ಕಳು ಫಸ್ಟ್ ಕೂತ್ಕೊಂಡ್ರು ಸ್ವಲ್ಪ ಭಯಪಟ್ಟರು ಯಾಕೆ ಅಂದರೆ ಅದು ಎತ್ತರವಾಗಿ ಎದೊ ಟೈಮ್ನಲ್ಲಿ ಸ್ವಲ್ಪ ಬೆಂಡ್ ಆಗುತ್ತಲ್ಲ ಎಲ್ಲಿ ಬಿದ್ದುಬಿಡ್ತೀವೋ ಅಂತ ಸ್ವಲ್ಪ ಭಯಪಟ್ಟರು ಬಟ್ ನಂತರ ತುಂಬ ಎಂಜಾಯ್ ಮಾಡಿದ್ರು ಆ ರೈಡ್ನು ಕೂಡ ಒಂಟೆ ಮೇಲೆ ಕೂತ್ಕೊಳ್ಳೋಂಥ ಅವಕಾಶ ಇಲ್ಲೆಲ್ಲೂ ಖಂಡಿತವಾಗ್ಲೂ ಸಿಗಲ್ಲ ಬಟ್ ಅಂಥ ಹೋದಾಗ ಮಿಸ್ ಮಾಡಿಕೊಳ್ಳೇಬಾರ್ದು ಯಾಕೆ ಅಂದರೆ ಆಪರ್ಚುನಿಟೀಸ್ ಸಿಕ್ಕಿದಾಗ ಮಿಸ್ ಮಾಡಿಕೊಳ್ಳದೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಭಾವನೆ ಏನಂತೀರಾ ದಂಡೆ ರೈಡ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಿ ಅಲ್ಲಿ ದಾಂಡಿಯಾ ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಕೂಡ ಸ್ವಲ್ಪ ಸ್ಟೆಪ್ ಬಿಟ್ವಿ ಭಾಳ ಚೆನ್ನಾಗಿತ್ತು ಅಪರೂಪದ ಡ್ಯಾನ್ಸ್ ಅಲ್ವಾ ಇನ್ನೂರು ಕಡೆನೂ ಕೆಲವು ಕಡೆ ಅರೇಂಜ್ ಮಾಡ್ತಾರೆ ದಾಂಡಿಯಾ ಡ್ಯಾನ್ಸ್ನ ಬಟ್ ಯಾವಾಗ ಎಲ್ಲಿ ಅಂತ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿ ನಾವು ಹೋಗೋ ಹೊತ್ತಿಗೆ ಆ ಕಾರ್ಯಕ್ರಮ ಮುಗ್ದೇ ಹೋಗ್ಬಿಡುತ್ತೆ ಬಟ್ ಇಂಥ ಟೈಮ್ನಲ್ಲಿ ಸಿಕ್ಕಿದಾಗ ಅದನ್ನು ಯುಟಿಲೈಸ್ ಮಾಡಬೇಕು ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಸಕ್ಕತ್ತಾಗಿತ್ತು ನಮಗಂತೂ ಖುಷಿ ಅನ್ನಿಸ್ತು ಡಾನ್ಸ್ ನ ಮಾಡ್ಕೊಂಡು ನಾವು ಹೋಟೆಲ್ ಕಡೆಗೆ ಹೊರಟ ಬಿಟ್ವಿ ಟೈಮ್ ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗೇ ಹೋಗಿತ್ತು ಮಾರ್ನೇ ದಿನ ನಮ್ ಫ್ಲೈಟ್ ರಾತ್ರಿ ಹನ್ನೊಂದು ಗಂಟೆಗೆ ಇದ್ದಿದ್ದ ಕಾರಣ ನಾವು ಬೆಳಗ್ಗೆ ಎದ್ದು ಹೋಟೆಲ್ ನಿಂದ ಚೆಕ್ಔಟ್ ಮಾಡಿ ನಮ್ದು ಕೆಲವೊಂದು ಶಾಪಿಂಗ್ ಇತ್ತು ಹಾಗಾಗಿ ಶಾಪಿಂಗ್ ನ ಮುಗಿಸ್ಕೊಂಡು ಬರೋ ದಾರಿಲಿ ಸಿಗೋಂತ ಕೆಲವು ಪ್ಲೇಸಸ್ ನ ವಿಸಿಟ್ ಮಾಡಿದ್ವಿ ಅದ್ರಲ್ಲಿ ಮೊದಲು ಸಿಕ್ಕಿದ್ದು ಬಿರ್ಲಾ ಮಂದಿರ್ ಬಿರ್ಲಾ ಮಂದಿರನ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಆಲ್ಬರ್ಟ್ ಮ್ಯೂಸಿಯಂ ಇತ್ತು ಒಳಗೆಲ್ಲ ಏನು ನೋಡಲಿಲ್ಲ ಜಸ್ಟ್ ಹಾಗೆ ಫೋಟೋಸ್ನ ತಕ್ಕೊಂಡು ಮುಂದೆ ಬರ್ತಾ ಪತ್ರಿಕಾ ಗೇಟ್ ಅಂತ ಒಂದು ಪ್ಲೇಸ್ ಸಿಕ್ತು ಅಲ್ಲೂ ಕೂಡ ಹಾಗೆ ಫೋಟೋಸ್ನ ತಕೊಂಡ್ವಿ ಅಷ್ಟೇ ನಂತರ ನಾವು ಜೈಪುರ್ ಏರ್ಪೋರ್ಟ್ನ ತಲುಪಿದ್ವಿ ಜೈಪುರ್ ಏರ್ಪೋರ್ಟ್ನ ತಲುಪೋ ಹೊತ್ತಿಗೆ ಆಲ್ಮೋಸ್ಟ್ ಎಂಟು ಎಂಟೂವರೆ ಹಾಗೆ ಹೋಗಿತ್ತು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಫ್ಲೈಟ್ ಮತ್ತೆ ಡಿಲೇ ಆಗಿದೆ ಅಂತ ಇನ್ನೇನು ಮಾಡೋದು ಬಂದ ಮೇಲೆ ಇಲ್ಲೇ ಇರಲೇಬೇಕಲ್ವಾ ಸೊ ಇಲ್ಲೇ ಟೈಮ್ ಪಾಸ್ ಕೂಡ ಮಾಡಿದ್ವಿ ು ನನ್ನ ಒಂದು ಜೈಪುರ್ ಎಕ್ಸ್ಪೀರಿಯೆನ್ಸ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್